ಜಿಲ್ಲೆಯ ರಾಮದುರ್ಗ ತಾಲೂಕಿನಲ್ಲಿ ಮಾಜಿ ಪ್ರಧಾನಮಂತ್ರಿಗಳಾದ ರಾಜೀವ್ ಗಾಂಧಿ ಮತ್ತು ಮಾಜಿ ಮುಖ್ಯಮಂತ್ರಿಗಳಾದ ದೇವರಾಜು ಅರಸುರವರ ಜನ್ಮದಿನಾಚರಣೆಯ ಕಾರ್ಯಕ್ರಮದ ಪೂಜೆ ಸಲ್ಲಿಸಲಾಯಿತು. ಮಾಜಿ ಶಾಸಕರು ಶ್ರೀ ಅಶೋಕ್ ಮಾಪಟ್ಟಣ್ ಇವರ ಮನೆಯಿಂದ ರ್ಯಾಲಿ ಮುಖಾಂತರ ತಹಶೀಲ್ದಾರ್ ಕಚೇರಿ ಮನವಿ ಸಲ್ಲಿಸುವ ಮೂಲಕ ಪ್ರತಿಭಟನೆಯ ಮೂಲಕ ಬಂದರು. ಸರ್ಕಾರ ಜನ ವಿರೋಧಿ ನೀತಿಗಳನ್ನು ಬಿಟ್ಟು ಜನರಿಗೆ ಆಗುವ ತೊಂದರೆ ಕಾನೂನುಗಳನ್ನು ಹಿಂಪಡೆಯುವ ಕುರಿತು ಬಿಜೆಪಿ ಸರ್ಕಾರ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿದೆ. ಬಂದಾಗಿನಿಂದ ಒಂದಲ್ಲ ಒಂದು ರೀತಿ ಜನರಿಗೆ ಗೊಂದಲಮಯ ಹೇಳಿಕೆಗಳನ್ನು ತೊಂದರೆಗಳನ್ನು ನೀಡುತ್ತಾ ಬಂದಿದೆ. ರಾಜ್ಯದಲ್ಲಿ ಜನರಿಗೆ ಶಾಂತಿ ನೆಮ್ಮದಿ ಇಲ್ಲದಂತಾಗಿದೆ ಎಂದು ಬ್ಲಾಕ್ ಕಾಂಗ್ರೆಸ್ ಸಮಿತಿ ರಾಮದುರ್ಗರವರು ಹೇಳಿದರು. ರಾಜ್ಯ ಸರ್ಕಾರಕ್ಕೆ ಬೇಡಿಕೆ ಈಡೇರಿಸಬೇಕೆಂದು ಭೂ ಸುಧಾರಣಾ ಕಾಯ್ದೆ ತಿದ್ದುಪಡಿ, ಎಪಿಎಂಸಿ ಕಾಯ್ದೆ ತಿದ್ದುಪಡಿ, ಕಾರ್ಮಿಕ ಕಾಯ್ದೆ ತಿದ್ದುಪಡಿ, ಕೊರೋನಾ ಭ್ರಷ್ಟಾಚಾರ, ನೆರೆ ಪರಿವಾರ ನಿರ್ವಹಣೆಯಲ್ಲಿ ಸರ್ಕಾರ ವೈಫಲ್ಯ, ಬ್ಲಾಕ್ ಕಾಂಗ್ರೆಸ್ ಸಮಿತಿ ರಾಮದುರ್ಗ ಹೇಳಿದರು. ಕರ್ನಾಟಕ ಬಿಜೆಪಿ ಸರ್ಕಾರದ ಒಂದು ವಿರುದ್ಧವಾಗಿ ಸರ್ಕಾರ ತೆಗೆದುಕೊಂಡಿರತಕ್ಕಂತ ಒಂದು ಕೆಟ್ಟ ಪರಿಣಾಮಗಳ ವಿರುದ್ಧ ಕಾಂಗ್ರೆಸ್ ಪಕ್ಷದ ವತಿಯಿಂದ ಇವತ್ತು ನಾವು ಪ್ರತಿಭಟನೆಯನ್ನ ವ್ಯಕ್ತಪಡಿಸ್ತಾ ಇದ್ದೇವೆ. ಈ ಒಂದು ಸಂಬಂಧದಲ್ಲಿ ಆಗಮಿಸಿರುವ ನಮ್ಮ ಎಲ್ಲ ಪಕ್ಷದ ಹಿರಿಯ ನಾಯಕರಿಗೆ, ಕಾರ್ಯಕರ್ತರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಈ ಒಂದು ಬಿಜೆಪಿ ಸರ್ಕಾರ ಅಡ್ಡದಾರಿಲೆ ಬಂದು ಇವತ್ತು ಎಷ್ಟು ಕೆಟ್ಟ ಕೆಲಸ ಮಾಡಕತ್ತೈತಪ್ಪ ಅಂದ್ರೆ, ಒಬ್ಬ ವ್ಯಕ್ತಿಗೆ ಇವತ್ತು ಕೊರೋನಾ ಆಗಿ ನನಗೆ ತ್ರಾಸ ಐತಿ, ನನಗೆ ಜೀವ ಉಳಿತದಲ್ಲ ಅಂತ ದವಾಖಾನಿಗೆ ಹೋದ್ರೆ ಅವಂದ್ರಾಗೂ ಸಹಿತ ದುಡ್ಡು ತಿನ್ನುವಂಥ ಕೆಲಸ ಇವತ್ತಿನ ದಿವಸ ಮಾಡಕತ್ತೈತಿ. ಯಾಕಂದ್ರೆ ಅಂತ ಕೆಟ್ಟ ಕೆಲಸ ಅಂದ್ರೆ ಇವತ್ತು ಸಾಯತಕ್ಕಂಥ ವ್ಯಕ್ತಿಯೊಳಗೂ ಇವತ್ತು ನನಗೆ ತ್ರಾಸ ಎದ್ದಿರ್ತಕ್ಕಂಥ ಒಂದು ವ್ಯಕ್ತಿನ ಇವತ್ತು ಆರೈಕೆ ಮಾಡತಕ್ಕಂಥ ಸರ್ಕಾರ ಅಲ್ಲೇನಪ್ಪ ಅಂದ್ರೆ ಭ್ರಷ್ಟಾಚಾರ ವ್ಯಕ್ತಪಡಿಸಿ ಇವತ್ತು ಸುಮಾರು ನಮ್ಮ ಸಿದ್ದರಾಮಯ್ಯ ಸಾಹೇಬರು ನಾಯಕರು ಹೇಳಿದ ಪ್ರಕಾರ ಒಂದು 2,000 ಕೋಟಿ ರೂಪಾಯಿಗಳ ಒಂದು ಭ್ರಷ್ಟಾಚಾರವನ್ನು ಮಾಡಿ ಇವತ್ತು ನಮ್ಮ ಕರ್ನಾಟಕ ರಾಜ್ಯದ ಒಂದು ಮಾನವನ್ನ ತೆಗೆಯತಕ್ಕಂಥ ಕೆಲಸವನ್ನ ಬಿಜೆಪಿಯ ಯಡಿಯೂರಪ್ಪ ಸರ್ಕಾರ ಮಾಡಕತ್ತಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇವೆ. ಮತ್ತೊಂದು ಏನಪ್ಪ ಅಂದ್ರೆ ರೈತರು ಇಲ್ಲಿವರೆಗೆ ಏನೋ ಒಂದು ಕಾನೂನು ಇತ್ತು, ಕೃಷಿ ಭೂಮಿಯನ್ನು ಹೊಂದಿದವರು ಮಾತ್ರ ಕೃಷಿ ಭೂಮಿಯನ್ನು ಖರೀದಿ ಮಾಡಬೇಕು ಅಂತಕ್ಕಂಥ ಒಂದು ಕಾನೂನು ಇತ್ತು. ಸರ್ಕಾರ ಏನು ಮಾಡ್ತಿ, ಕೆಲವೊಂದಷ್ಟು ದೊಡ್ಡ ದೊಡ್ಡ ಉದ್ಯಮಿಗಳ ಪರವಾಗಿ, ಭ್ರಷ್ಟಾಚಾರಿಗಳ ಪರವಾಗಿ ಒಂದು ಕೆಲಸ ಮಾಡ್ಕೊಳ್ತಿ. ಯಾರು ಬೇಕಾದವ್ರು ಭೂಮಿ ಹಿಡ್ಕೋಬಹುದು ಅಂದ್ರೆ, ನಮ್ಮಂತ ಬಡವರು ಭೂಮಿ ಪಡ್ಕೊಂತಾನೆ ಹೋಗ್ಬೇಕು, ದುಡ್ಡು ಇದ್ದವ್ರು ಹಿಡ್ಕೊಂತಾನೆ ಹೋಗ್ಬೇಕು ಅನ್ನುವಂಥ ಒಂದು ಕಾನೂನು ಇವತ್ತು ಜಾರಿಗೆ ಮಾಡಿ ಅದರಂತೆ ಬೇಗ ಬೇಕಾದಂತ ಭ್ರಷ್ಟಾಚಾರ ಮಾಡಿ ಹಣದಿಂದ ಇವತ್ತು ನಮ್ಮ ರಾಜ್ಯದ ಒಂದು ರೈತರ ಒಂದು ಮರಣ ಶಾಸನವನ್ನು ಇವತ್ತವರ ಜಾರಿಗೆ ತಂದಾರ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಬಳಸ್ತದವ್ರು ಏನಪ್ಪ ಅಂದ್ರೆ ಇವತ್ತು ಮಲಪ್ರಭಾ ಡ್ಯಾಮ ತುಮಕೆ ಸಿದ್ಧ ಮಾಡಿದ್ರ ಬಡ ಬಡ ನೀರು ಬಿಟ್ಬಿಡ್ತಾರೆ ಯಾವ ಅಧಿಕಾರಿಗಳು ಹೇಳುವುದಿಲ್ಲ, ಚುನಾಯಿತ ಪ್ರತಿನಿಧಿಗಳು ಸಹಿತ ಜನರಿಗೆ ಒಂದು ಹೇಳುವಂತ ಕೆಲಸನ ಮಾಡುವುದಿಲ್ಲ, ಅಲ್ಲಿ ನೀರು ಬಿಡ್ತಾರೆ ನಾವು ಡಂಗ್ರ ಹೊಸಕೈತಿ ಅಂತ ಹೇಳಿ ಅಧಿಕಾರಿಗಳು ಹೇಳ್ತಾರೆ. ಹತ್ತು ಹಲವಾರು ತಪ್ಪುಗಳನ್ನು ಇವತ್ತಿನ ದಿವಸ ಮಾಡಿ ಇವತ್ತು ರಾಜ್ಯದ ಜನರ ಜೊತೆ ಏನಪ್ಪ ಅಂದ್ರೆ ಅವ್ರ ಜೀವನ ಮರಣ ಜೊತೆ ಚೆಲ್ಲಾಟ ಆಡ್ತಕ್ಕಂಥ ಒಂದು ಈ ಬಿಜೆಪಿ ಭ್ರಷ್ಟ ಸರ್ಕಾರವನ್ನು ಕಿತ್ತೊಗೆಯಲಿಕ್ಕೆ ರಾಜ್ಯಾದ್ಯಂತ ಒಂದು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಸೂಚನೆ ಮೇರೆಗೆ ಇವತ್ತಿನ ದಿವಸ ಇಡೀ ರಾಜ್ಯಾದ್ಯಂತ ಪ್ರತಿಭಟನೆಯನ್ನು ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಹಮ್ಮಿಕೊಂಡಿದ್ದಾರೆ. ಮಹಿಳಾ ಅಧ್ಯಕ್ಷರು ನೀವು ಅಲ್ಲಿ ಮ್ಯಾಲೆ ಹೋಗಿ ಇನ್ನೊಂದು ಎಷ್ಟು ಸರದು ಸರಿಯಾದ ಸಮೀಕ್ಷೆ ಮಾಡಿ ನಿಜವಾದ ಸಂತ್ರಸ್ತರಿಗೆ ಎಣ್ಣೆ ಆಗೈತಿ. ಅದಕ್ಕೆ ದಯಮಾಡಿ 2019ರಲ್ಲಿ ಆಗಂತಹ ನೂರ್ಗತಿಗಳನ್ನು ಈಗ ದಯಮಾಡಿ ತಿದ್ದುಪಡಿ ಮಾಡಿಕೊಳ್ಬೇಕು. ಹಾಗೂ ಸ್ವಾಧೀನ ಕಾಯ್ದೆಯನ್ನು ಹಿಂಪಡೆಯಬೇಕು, ಎಪಿಎಂಸಿ ಕಾಯ್ದೆಯನ್ನು ಸಹ ಹಿಂಪಡೆಯಬೇಕು, ಹಾಗೂ ಕಾರ್ಮಿಕರ ಕಲ್ಯಾಣ ನಿಧಿ ಮಾಡಬೇಕು. ಹಾಗೂ ಕಾರ್ಮಿಕರಿಗೆ ಎಲ್ಲ ಪ್ಯಾಕೇಜ್ಗಳನ್ನು ಮಂಜೂರು ಮಾಡಿ ಈ ನೆರೆ ಸಂತ್ರಸ್ತರಿಗೆ ಬಡವರಿಗೆ ಎಲ್ಲರಿಗೂ ಒಳ್ಳೆಯದನ್ನು ಮಾಡುವಂಥ ಸರ್ಕಾರ ಮಾಡ್ತಾ ಇಲ್ಲಿಗಿದ್ದು ಅದಕ್ಕೆ ನಾವು ಜನ ವಿರೋಧಿ ಸರ್ಕಾರಕ್ಕೆ ನಾವು ಕಾಂಗ್ರೆಸ್ ಪಕ್ಷದ ವತಿಯಿಂದ ಇವತ್ತು ಧಿಕ್ಕಾರ ಕೂಗ್ತಾ ಮಾನ್ಯ ಗೌರವಾನ್ವಿತ ರಾಜ್ಯಪಾಲರಿಗೆ ತಹಶೀಲ್ದಾರ್ ಮುಖಾಂತರ ನಾವು ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ. ಈಗ ಬರತ್ತಾರೆ ಇಲ್ಲಿ ಅದರ ಇವ್ರಿ ಇವ್ರಿ ಮಾತು ಬೇರೆ ಯಾರು ಮಾತಾಡ್ರಿ ಅಲ್ಲ ಮಾತಾಡ್ರಿ ಹದಿನೈದು ಕೋಟಿ ಉಳಿದ ರೊಕ್ಕಲ್ಲಿ ಅದು ಬಿಡಾಕ ತಯಾರಿಲ್ಲ. ಅವ್ರು ಹೇಳ್ತಾರೆ ಬಿಸಿ ಪಾಟೀಲ್ ನೀನಲ್ಲಿ ಮಾಡಿ ಇವಿ ನೋಡ್ತೀವಿ ನಾಳೆಗೆ ನಿಮ್ಮ ಖಾತೆಗೆ ಜಮಾ ಸುಳ್ಳು ಇದೆ. ಇದು ಏನಾಗೈತೆ ಅಂದ್ರೆ ಸುಳ್ಳು ಹೇಳಿದ್ರೆ ಪ್ರವೀಣ್ ರೇಗೇನವ್ರು ಏನೋ ಹೆಂಗೆ ಮಾಡಿ ಸರ್ಕಾರ ಬಂದೈತಿ ನಾವು ನಡ್ಸ್ಕೊಂಡು ಹೋಗ್ತಾ ಬಿಟ್ಬಂತ ಮತ್ತೆ ಇವರು ಇವರು ಇದಕ್ಕೆ ಕರೋನಾ ಕಾಕ್ಬಿಟ್ಬಿಟ್ಟೈತೆ.
ಕಾಂಗ್ರೆಸ್ ಪಕ್ಷದ ವತಿಯಿಂದ ಎಲ್ಲ ಪಕ್ಷದ ಮುಖಂಡರು ಮಹಿಳಾ ಸಂಘಟನೆ ಎಲ್ಲರೂ ಸೇರಿ ಒಬ್ಬರು ಬಿಜೆಪಿ ಸರ್ಕಾರ ಅವರಿಗೇನು ಎಲ್ಲ ವಿರೋಧಿ ನೀತಿಗಳನ್ನು ಜಾರಿಗೆ ತಂದಿದೆ ಭೂ ಸುಧಾರಣೆ ಕಾಯ್ದೆ ಇರ್ಬೋದು ಸಿದ್ಧತೆ ಇರ್ಬೋದು ಕಾರ್ಮಿಕ ವರ್ಗದ ಜನರಿಗೆ ತೊಂದರೆಯಾಗುತ್ತಿರುವಂಥ ತಿದ್ದುಪಡಿ ಆಮೇಲೆ ನೆರೆ ಪರಿಹಾರ ಕೊಡುವಲ್ಲಿ ವಿಳಂಬ ಮಾಡ್ತಾ ಇದ್ದಾರೆ ಇವುಗಳೆಲ್ಲ ವಿರುದ್ಧ ಇವತ್ತು ಕಾಂಗ್ರೆಸ್ ಪಕ್ಷ ಇವತ್ತು ಜನರಿಗೆ ತಿಳಿಸುವಂಥ ಕೆಲಸ ಮಾಡಬೇಕು. ಅದಕ್ಕಾಗಿ ನಾವು ಇವೆಲ್ಲ ಇವತ್ತು ಜಾರಿಗೆ ತಂದಿದ್ದಾರಲ್ಲ ಇವೆಲ್ಲ ಕಾಯ್ದೆಗಳನ್ನು ಹಿಂಪಡೆಯಬೇಕು. ಕೂಡ ಹಿಂಪಡೆವು ಜನರಿಗೆ ಒಂದು ಒಳ್ಳೆಯ ಸರ್ಕಾರವನ್ನು ಕೊಡಬೇಕಾಗಿ ಹೇಳ್ತಾ ಇವತ್ತು ನಾವೆಲ್ಲರೂ ಸೇರಿ ತಹಸೀಲ್ದಾರ ರಾಜ್ಯಪಾಲರ ಮನವಿಯನ್ನು ಕೊಡಲಿಕ್ಕೆ ಇಲ್ಲಿಗೆ ಬಂದಿದ್ದೀವಿ. ಎಲ್ಲರೂ ಜನರು ಬೆಂಬಲಿಸಬೇಕಂತ ಹೇಳಿ ನಾನು ಸರಿ ಕರ್ನಾಟಕಗಳೆಲ್ಲ ಯುವ ಕಾಂಗ್ರೆಸ್ ಪದಾಧಿಕಾರಿಗಳಿದ್ದಾರೆ ಯುವ ಕಾಂಗ್ರೆಸ್ ಪಕ್ಷ ಅಧ್ಯಕ್ಷ ಯುವ ಕಾಂಗ್ರೆಸ್ ಪಕ್ಷ ಟೀಮ್ ಇದೆ ಮಹಿಳಾ ಸಂಘಟನೆ ಇದೆ ಎಲ್ಲರೂ ಸೇರಿದ್ದಾರೆ ಎಲ್ಲರೂ ಸೇರಿ ನಾವು ಮನೆಯನ್ನು ಕೊಟ್ಟಿದ್ದೀವಿ. ಸರ್ ರಾಜೀವ್ ಗಾಂಧಿ ಹಾಗೂ ಜೋರಾಜ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳುತ್ತಾ ಆ ನಂತರ ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಾಗಲಿ ಲೀಡರ್ಗಳಾಗಲಿ ಎಲ್ಲರಿಗೂ ವಂದನೆಗಳನ್ನು ಹೇಳುತ್ತಾ ಕೆಲವೊಂದು ಎರಡು ಮಾತುಗಳನ್ನು ಹೇಳುತ್ತೇನೆ. ಇದು ನಮ್ಮ ತಾಲೂಕಿನ ಶಾಸಕರಾದಂಥ ಮಾದೇಪ್ಪ ಯಾದವ್ ಅವರಿಗೆ ಒಂದು ಪ್ರಶ್ನೆಯನ್ನು ಕೇಳಲಿಕ್ಕೆ ಬಯಸ್ತೀನಿ. 2019 ಪ್ರಭಾವ ಬಂದಾಗ ಸುನಾಳ ಗ್ರಾಮಕ್ಕೆ ನವಗ್ರಾಮಕ್ಕೆ ಭೇಟಿ ನೀಡಿ ಯಾರಿಗೆ ಮನೆ ಇಲ್ಲ ಹೇಳ್ಕೊಳ್ಳಲಿಕ್ಕೆ ಅವರಿಗೆ 80 ಶೆಡ್ಡನ್ನು ಬಡಿಸಿಕೊಡ್ತೀನಿ 4 ದಿವಸದಲ್ಲಿ ಅಂತೇಳಿ ಡಿ ಸಿ ಸಾಹೇಬರು ಅವರು ಕೂಡಿ ಬಂದು ಹೇಳಿದ್ರು. ಈಗ ಸೆಕೆಂಡ್ ಪ್ರಭಾವ ಬಂದರೂ ಅಲ್ಲಿ ಅವರು ಸುಳಿದಿಲ್ಲ, ಮಾದೇವಪ್ಪರು ಸುಳಿದಿಲ್ಲ, ಅವ್ರ ಶೆಡ್ನೂ ಸುಳಿದಿಲ್ಲ, ಅಲ್ಲಿ ಡಿ ಸಿ ಅವ್ರನ್ನೂ ಸುಳಿದಿಲ್ಲ. ಬರೀ ಸುಳ್ಳು ಆಶ್ವಾಸನೆ ಕೊಡೋಕೆ ಹೋಗಬೇಡ್ರಿ ಶಾಸಕರು ಅಂತೇಳಿ ನಾನು ಹೇಳ್ತೀನಿ. ಇನ್ನೊಂದು ಯಡಿಯೂರಪ್ಪನವರಿಗೆ ಒಂದು ನೇರವಾಗಿ ಸವಾಲನ್ನು ಹಾಕ್ತೀನಿ ನಾನು ಇವತ್ತಿಗೆ. ಸುನ್ನಾಳ ಗ್ರಾಮದಲ್ಲಿ ಪ್ರವಾಹ ಬಂದಾಗ ಮನೆಗಳು ಸಾಕಷ್ಟು ಮನೆಗಳು ಬಿದ್ದವು. ಮನೆಗಳು ಬಿದ್ದಾಗ ನೀರು ಹೊತ್ತಿದ್ದಕ್ಕೆ 10,000 ಕೊಟ್ಟರು, ಮನೆ ಬಿದ್ದಿದ್ದಕ್ಕೆ 5 ಲಕ್ಷ ಕೊಟ್ಟರು. 5 ಲಕ್ಷ ಕೊಟ್ಟದಕ್ಕೆ ಸರ್ಕಾರಕ್ಕೆ ಧನ್ಯವಾದಗಳು. ಎರಡನೇದಾಗಿ ಮನೆ ಕಟ್ಟಿಸ್ಕೊಳ್ಳೋಕ್ಕೆ ಜಾಗ ಕೊಡಲಿಲ್ಲ, ನಿಮ್ಮ ಮನೆಗಳು ಎಲ್ಲಿ ಬಿದ್ದಿದ್ದಾವೆ ಅಲ್ಲೇ ಕಟ್ಟಿಸ್ಕೊಳ್ಳಿ ಅಂತ ಹೇಳಿದರು. ಯಾರು ಹೇಳಿದರು? ಯಡಿಯೂರಪ್ಪನವರು ಆದೇಶ ಮಾಡಿದರು. ಈ ಸೆಕೆಂಡ್ ಪ್ರವಾಹ ಬಂದಾಗ ಮನೆ ಕಟ್ಟಿಸಿದರು, ಅವ್ರ ಜಾಗ ಎಲ್ಲಿ ಇರಬೇಕು? ಪ್ರವಾಹ ಹಳಿ ಬಂದಲ್ಲೇ ಮನೆ ಕಟ್ಕೊಳ್ಳಿ ಅಂತ ಹೇಳಿದ್ರು ನಿಮ್ಮ ಜಾಗದಾಗೆ. ಈಗ ಎಲ್ಲಿ ಹೋಗ್ಬೇಕು ಅವರು? ಸೆಕೆಂಡ್ ಪ್ರವಾಹ ಬಂದಾಗ ಅವ್ರು ಎಲ್ಲಿ ಹೋಗ್ಬೇಕು? ಅದೇ ಯಡಿಯೂರಪ್ಪನವ್ರಿಗೆ ಹೇಳ್ತೀನಿ, ಇನ್ನೊಂದ್ಸಲ ಆ ಥರ ಮಾಡೋಕ್ಕೆ ಹೋಗಬೇಡಿ. ಯಾರು 5 ಲಕ್ಷ ರೂಪಾಯಿ ಘೋಷಣೆ ಮಾಡಿದ್ದೀರಲ್ಲ, ಅವ್ರ ಭೂಮಿಯಲ್ಲಾಗಲಿ ಅವ್ರ ಜಮೀನಲ್ಲೇ ಆಗಲಿ ಕಟ್ಕೊಳಕ್ಕೆ ಪರ್ಮಿಷನ್ ಕೊಡಿ. ಯಾಕೆ ಮನೆ ಕಟ್ಕೊಂಡ್ರೆ ಅವ್ರಿಗೆ ಹೋಗಿರೋಕ್ಕೆ ಅನುಕೂಲಾಗತ್ತೆ. ಯಡಿಯೂರಪ್ಪನವ್ರು ಘೋಷಣೆ ಮಾಡ್ತಾರೆ, ಅಲ್ಲಿ ಆರಾಮ್ ಬೆಂಗಳೂರಲ್ಲಿ ರೂಮಲ್ಲಿ ಮಾಡ್ಕೋತಾರೆ. ಈ ಬಡವರು ಏನು ಗುಡ್ಡದಲ್ಲಿ ಮಾಡ್ಕೋಬೇಕು? ಗುಡ್ಡದಲ್ಲಿ ಇದೊಂದು ನೇರವಾದ ಪ್ರಶ್ನೆ ಯಡಿಯೂರಪ್ಪನವರಿಗೆ. ಬಿಎಸ್ ನಾಯಕ್, ಎಸ್ಎಂ ಪಾಟೀಲ್ ಮಾಜಿ ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷರು, ಬಿಎಂ ಪಾಟೀಲ್ ಮಾಜಿ ಎಪಿಸಿ ಅಧ್ಯಕ್ಷರಾದ ಶಿವಯೋಗಿ ಚಿಕ್ಕೋಡಿ, ಮಾಜಿ ಪುರಸಭೆ ಅಧ್ಯಕ್ಷರಾದ ನವೀನ್ ಗದಗ್ ಉಪಸ್ಥಿತರಿದ್ದರು. ಕರಿಯಪ್ಪ ಮಾದ, ಸಿ9 ನ್ಯೂಸ್ ಕನ್ನಡ, ರಾಮದುರ್ಗ.